ನಟ ಉಪೇಂದ್ರರಿಂದ ಅವಹೇಳನ ಶಬ್ದ ಬಳಕೆ ಆಗಿರುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಟ ಉಪೇಂದ್ರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭೈರಪ್ಪ ಹರೀಶ್ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಕರ್ನಾಟಕ ರಣಧೀರ ಪಡೆಯ ಭೈರಪ್ಪ ಹರೀಶ್ ದೂರು ಕೊಟ್ಟಿದ್ದಾರೆ, ಅದರ ಮೇಲೆ ಮತ್ತೊಂದು ಎಫ್ಐಆರ್ ಆಗಿದೆ. ಐಪಿಸಿ ಸೆಕ್ಷನ್ 505(1)(c) 153A 295A ಈ ಸೆಕ್ಷನ್ಗಳ ಅಡಿ ಎಫ್ಐಆರ್ ದಾಖಲಾಗಿದೆ. ವಿಡಿಯೋ ಮಾಡಿದ ಜಾಗದಲ್ಲಿ ಪೊಲೀಸರು ಮಹಜರ್ ಮಾಡೋ ಸಾಧ್ಯತೆ ಇದೆ. ಊರಂದ್ರೆ ಹೊಲಗೇರಿ ಇರುತ್ತೆ ಅನ್ನುವಂಥ ಶಬ್ದವನ್ನ ಲೈವ್ ಬಂದಂಥ ಸಂದರ್ಭದಲ್ಲಿ ನಟ ಉಪೇಂದ್ರ ಬಳಸಿದ್ರು. ಅದಾದಮೇಲೆ ಕ್ಷಮೆ ಕೇಳಿದ್ರು, ಆ ವಿಡಿಯೋವನ್ನು ಕೂಡ ಡಿಲೀಟ್ ಮಾಡಿದ್ರು. ಹಾಗಾಗಿಯೂ ಕೂಡ ನಿನ್ನೆ ವ್ಯಾಪಕವಾದಂಥ ಪ್ರತಿಭಟನೆ ಆಯಿತು ಅವರ ವಿರುದ್ಧ, ಮತ್ತು ಕಂಪ್ಲೇಂಟ್ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಎಸ್ ಕೆ ಮಂಜುನಾಥ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ನಿನ್ನೆಯೂ ಕೂಡ ವ್ಯಾಪಕವಾದಂಥ ಪ್ರತಿಭಟನೆ ಆಯಿತು ನಟ ಉಪೇಂದ್ರರ ಹೇಳಿಕೆ ವಿರುದ್ಧ. ಅವರು ವಿಡಿಯೋ ಡಿಲೀಟ್ ಮಾಡಿ ಕ್ಷಮೆಯಾಚಿಸಿದ ನಂತರವೂ ಇದು ಇಷ್ಟಕ್ಕೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು ಏನು ಗೊತ್ತಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ವಿಜಯ್, ಏನು ನಟ ಉಪೇಂದ್ರ ಅವರು ಒಂದು ಫೇಸ್ಬುಕ್ ಲೈವನ್ನು ಬರ್ತಾರೆ, ಅಲ್ಲಿ ಕೆಟ್ಟ ಜನಗಳ ಯಾವ ರೀತಿ ಒಂದು ಇರ್ತಾರೆ ಅನ್ನೋದಕ್ಕಾಗಿ ಒಂದು ಕೆಟ್ಟ ಜನಗಳಿಗೆ ಉದಾಹರಣೆಯನ್ನು ನೀಡುವಂಥ ಸಂದರ್ಭದಲ್ಲಿ ಊರು ಅಂದಮೇಲೆ ಹೊಲಗೇರಿ ಇರುತ್ತೆ ಅನ್ನೋ ಒಂದು ಪದವನ್ನು ಬಳಸಿ ಒಂದು ದಲಿತ ಸಮುದಾಯ ಇರ್ಬೋದು, ಜೊತೆಗೆ ಈ ಒಂದು ಹೊಲಗೇರಿ ಸಮುದಾಯಕ್ಕೆ ಒಂದು ಅಪಪ್ರಚಾರವನ್ನು ಮತ್ತು ಅವಹೇಳನೆ ಅವರನ್ನು ನಿಂದನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಊರು ಅಂತ ಅಂದಮೇಲೆ ಅವರು ವಾಸವಾಗಿರ್ತಕ್ಕಂಥ ಸ್ಥಳವನ್ನು ಕೆಟ್ಟದಾಗಿ ಬಿಂಬಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಿನ್ನೆಯಷ್ಟೇ ಏನು ಕೆಲವು ದಲಿತ ಸಂಘಟನೆಗಳಿರ್ಬೋದು ಜೊತೆಗೆ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದಂಥವರು ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಸಹ ದಾಖಲು ಮಾಡಿದ್ರು. ಇದರಲ್ಲಿ ಐಪಿಸಿ ಸೆಕ್ಷನ್ 1990 ಆದಂಥ ಅಮೆಂಡ್ ಪ್ರಕಾರ ಐಪಿಸಿ ಸೆಕ್ಷನ್ 505(BC) ಈ ಒಂದು ಸೆಕ್ಷನ್ ಅನ್ನು ಸಂಪೂರ್ಣವಾಗಿ ನಟ ಉಪೇಂದ್ರ ಅವರು ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ ಅವರಿಂದ SC & ST ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಏನು ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ರು. ಆ ಮನವಿ ಆಧಾರದ ಮೇಲೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಅಟ್ರಾಸಿಟಿ ಕೇಸನ್ನ ನಟ ಉಪೇಂದ್ರ ವಿರುದ್ಧ ದಾಖಲು ಮಾಡಿದ್ರು. ಆ ವಿಚಾರ ತಿಳಿದಂತೆ ಏನು ಇತರೆ ದಲಿತ ಸಂಘಟನೆಗಳಿರ್ಬೋದು, ಕೆಲವು ಬೇರೆ ಬೇರೆ ಸಂಘಟನೆಗಳು ಸಹ ನಟ ಉಪೇಂದ್ರ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಒಂದು ಪ್ರತಿಭಟನೆಯನ್ನು ಸಹ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಪ್ರಕರಣ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು, ಅದು ಸಹ ಅಟ್ರಾಸಿಟಿ ಕೇಸ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಕರ್ನಾಟಕ ರಣಧೀರ ಪಡೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಭೈರವ ಹರೀಶ್ ಕುಮಾರ್ ಅಂತಕ್ಕಂಥವ್ರು ಈ ದೂರನ್ನು ದಾಖಲು ಮಾಡಿದ್ದಾರೆ. ಅವರು ಸಹ ಅದೇ ಕಂಟೆಂಟ್ ಅನ್ನು ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ತಾನು ಸಂಪಿಗೆಳ್ಳಿ ನಿವಾಸಿಯಾಗಿರ್ತಕ್ಕಂಥ ಈ ಭೈರವ ಹರೀಶ್ ಕುಮಾರ್ ಏನಿದ್ದಾರೆ ಹೋರಾಟಗಾರರಾಗಿರ್ತಕ್ಕಂಥದ್ದು, ಹಾಗಾಗಿ ಇಲ್ಲಿ ಒಂದು ಸಮುದಾಯವನ್ನು ನಿಂದಿಸುವ ಮತ್ತು ಆ ಸಮುದಾಯದ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಿರ್ತಕ್ಕಂಥದ್ದು ಆ ಸಮುದಾಯಕ್ಕೆ ನಟ ಉಪೇಂದ್ರ ಅವರು ಮಾಡಿರ್ತಕ್ಕಂಥ ಅವಮಾನ. ಹಾಗಾಗಿ ಅವರ ವಿರುದ್ಧ ಏನು ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ ಒಂದು ದೂರನ್ನು ದಾಖಲು ಮಾಡಿಕೊಂಡು ಕ್ರಮ ಜರುಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ್ರು. ಆ ಮನವಿಯನ್ನು ಏನು ಅವರು ಏನು ಹೇಳಿಕೆಗಳನ್ನು ಕೊಟ್ಟಿದ್ರು ಮತ್ತು ಸಾಕ್ಷಿಗಳು ನಟ ಉಪೇಂದ್ರ ಅವರು ಸಾಮಾಜಿಕ ಜಾಲತಾಣದಂಥ ಫೇಸ್ಬುಕ್ ಅಕೌಂಟ್ನಲ್ಲಿ ಏನೆಲ್ಲ ಮಾತಾಡಿದ್ರು ಅದರ ವಿಡಿಯೋ ಕ್ಲಿಪ್ಸನ್ನು ಸಹ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಪರಿಶೀಲನೆ ಮಾಡಿರ್ತಕ್ಕಂಥ ಹಲಸೂರು ಗೇಟ್ ಪೊಲೀಸರು ಈ ಒಂದು ಏನು ಯಾಕಂತಂದರೆ ಅಟ್ರಾಸಿಟಿ ಕೇಸನ್ನು ಇನ್ಸ್ಪೆಕ್ಟರ್ ಅವರು ದಾಖಲು ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ಅದನ್ನು ACP ಲೆವೆಲ್ನ ಮಟ್ಟದ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ FIR ಅನ್ನು ಹಾಕಬೇಕಾಗಿರುತ್ತೆ. ಹಾಗಾಗಿ ನಿನ್ನೆ ಏನು ಹರೀಶ್ ಕುಮಾರ್ ಅವರು ಕೊಟ್ಟಂಥ ದೂರನ್ನು ACP ಆ ಹಲಸೂರು ಗೇಟ್ ವಿಭಾಗದ ACP ಇರ್ಬೋದು, ಜೊತೆಗೆ ಕೇಂದ್ರ ವಿಭಾಗದ DCP ಶ್ರೀನಿವಾಸ ಗೌಡ ಅವರ ಜೊತೆಗೆ ಚರ್ಚೆ ಮಾಡಿ, ಯಾಕೆಂದರೆ ಒಂದು ಕಡೆ ಇದೇ ಅಕ್ಟಡಿಯಲ್ಲಿ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ, ಮತ್ತೊಂದು ದೂರು ದಾಖಲಾಗಿದೆ. ಅಲ್ಲಿಗೆ ಒಟ್ಟು 2 FIR ದಾಖಲಾಗಿರೋದು. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.